ಇನ್ನು ಎಸ್ಪಿಬಿ ನಿಧನಕ್ಕೆ ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಶರಣರು ಕೂಡ ಸಂತಾಪ ಸೂಚಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುರುಘಾ ಮಠಕ್ಕೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೂ ಇರುವಂಥ ನಂಟನ್ನು ಅವರು ಸ್ಮರಿಸಿದರು. ಈ ಹಿಂದೆ ಮುರುಘಾ ಮಠ ಆಯೋಜಿಸಿದ್ದ ಹಿಮೋಫಿಲಿಯಾ ಸೋಂಕಿತರ ನೆರವು ಕಾರ್ಯಕ್ರಮದಲ್ಲಿ ಎಸ್ಪಿ ಪಾಲ್ಗೊಂಡಿದ್ದರು. ಉಚಿತವಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟು 35 ಲಕ್ಷ ರೂಪಾಯಿ ಸಂಗ್ರಹಿಸಿ ದೇಣಿಗೆ ನೀಡಿದ್ದರು ಎಂದು ಶರಣರು ನೆನಪು ಮಾಡಿಕೊಂಡರು. ಆ ನಂತರದಲ್ಲಿ ನಾವುಗಳು ಮಾಧ್ಯಮಿಕ ಶಾಲೆಗೆ ಕಾರ್ಯಕ್ರಮವನ್ನು ನಾವುಗಳು ಶಿಫ್ಟ್ ಮಾಡಿದ್ವಿ, ವರ್ಗಾವಣೆ ಮಾಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಚಿತ್ರದುರ್ಗಕ್ಕೆ ನಾವು ಬರಮಾಡಿಕೊಂಡಿದ್ವಿ. ಯಾಕೆ ಅವ್ರನ್ನ ಬರಮಾಡಿಕೊಂಡಿದ್ವಿ ಅಂದರೆ, ಬಾಲಸುಬ್ರಹ್ಮಣ್ಯಂ ಅವರು ಚಲನಚಿತ್ರ ಗೀತೆಗಳು, ಜಾನಪದ ಗೀತೆಗಳು, ಭಕ್ತಿ ಗೀತೆಗಳು, ದೇವರ ಗೀತೆಗಳು ಎಲ್ಲ ಹಾಡಿದ್ರು, ಆದರೆ ವಚನಗಳನ್ನು ಹಾಡಿರಲಿಲ್ಲ. ಎಸ್ ಪಿ ಬಿ ಅವರ ಮುಖಾಂತರವಾಗಿ ವಚನಗಳನ್ನು ಹಾಡಿಸ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೊಂದಿ ಸಂಗೀತ ನಿರ್ದೇಶಕರಾಗಿರುವಂಥ ಹಂಸಲೇಖ ಅವರು, ಅವರೇ ವಚನಗಳಿಗೆ ಟ್ರ್ಯಾಕನ್ನು ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿ ಅದನ್ನು ಎಸ್ ಪಿ ಬಿ ಅವರ ಮುಖಾಂತರವಾಗಿ ಹಾಡಿಸಿದಂತಹ ಒಂದು ಕ್ಯಾಸೆಟ್ಟನ್ನು ನಾವುಗಳು ನಮ್ಮ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದ್ರು. ಅವ್ರಿಗೆ ಶ್ರೀಮಠದ ಸನ್ಮಾನವನ್ನು ನಾವು ಮಾಡಿದ್ವಿ, ಗೌರವವನ್ನು ಸಲ್ಲಿಸಿದ್ವಿ ಅವತ್ತು ತುಂಬಿದ ಸಭೆಯಲ್ಲಿ. ಎರಡನೇ ಸಾರಿಗೆ ಅವರು ಚಿತ್ರದುರ್ಗಕ್ಕೆ ಬಂದರು. ನಮ್ಮ ಬಸವೇಶ್ವರ ವೈದ್ಯಕೀಯ ಆಸ್ಪತ್ರೆ ಮತ್ತು ಕಾಲೇಜು ದಾವಣಗೆರೆ ಹಿಮೋಫಿಲಿಯಾ ಸೊಸೈಟಿ